ಎಎನ್ಎಂ ನ್ಯೂಸ್ಗೆ ಸ್ವಾಗತ. ಜೈ ಕರ್ನಾಟಕ ಪದಾಧಿಕಾರಿಗಳು 13ನೇ ದಿನವು ಭಿಕ್ಷಕರಿಗೆ ಮತ್ತು ನಿರ್ಗತಿಕರಿಗೆ ಉಪಹಾರ ವಿತರಣೆ. ಚಿಂತಾಮಣಿ ನಗರದ ಅಜಾದ್ ಚೌಕದಲ್ಲಿ ಜಮಾವಣೆಯಾಗುವ ಭಿಕ್ಷಕರು ಮತ್ತು ನಿರ್ಗತಿಕರಿಗೆ ಜೈ ಕರ್ನಾಟಕ ಕನ್ನಡ ಪರ ಸಂಘಟನೆಯವರು 13ನೇ ದಿನವಾದ ಗುರುವಾರ ಸಹ ಲಘು ಉಪಹಾರ ನೀಡಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಜೈ ಕರ್ನಾಟಕ ಸಂಘಟನೆ ಅಧ್ಯಕ್ಷ ಮಹೇಶ್ ಬಾಬು, ನಮ್ಮ ಸಂಘಟನೆಯಿಂದ ಕಳೆದ 13 ದಿನಗಳಿಂದ ಪ್ರತಿದಿನ ತಪ್ಪದೆ ಆಜಾದ್ ಚೌಕದಲ್ಲಿರುವ ಬಡವರಿಗೆ ಲಘು ಉಪಹಾರ ನೀಡುತ್ತಿರುವುದಾಗಿ ಹೇಳಿದರು. ಇಂದಿನ ಉಪಹಾರಕ್ಕೆ ಕುಮಾರಪೇಟೆ ರಾಮಸ್ವಾಮಿ, ಪಾಪಣ್ಣ, ಮಹೇಶ್, ಮಣಿಕಂಠ, ಚಂದ್ರಾಚಾರಿ, ಧನ್ಪಾಲ್, ನವೀನ್, ನವೀನ್ರವರು ಸಹಕರಿಸಿದ್ದು ನಾಳೆಯೂ ಸಹ ಉಪಹಾರ ನೀಡುವುದಾಗಿ ಹೇಳಿದರು. ಈ ಸಂದರ್ಭದಲ್ಲಿ ಸಂಘಟನೆಯ ತಾಲೂಕು ಕಾರ್ಯಾಧ್ಯಕ್ಷರಾದ ಸತ್ಯನಾರಾಯಣ್ ಸಿಂಗ್, ಕಾರ್ಮಿಕ ಘಟಕದ ಅಧ್ಯಕ್ಷರಾದ ರಾಜು, ಜಿಲ್ಲಾ ಕಾರ್ಯದರ್ಶಿ ಕೃಷ್ಣಾರೆಡ್ಡಿ, ನಾಗರಾಜ್, ಸತೀಶ್ ಮತ್ತಿತರರು ಉಪಸ್ಥಿತರಿದ್ದರು. ಕೊಡಿ ಕೊಡಿ ಕೊಡಿ, ನೀವು ಪರವಾಗಿಲ್ಲ ಕೊಡಿ. ನಿರ್ಗತಿಕರಿಗೆ ಬೆಳಗಿನ ಜಾವ ಪ್ರತಿದಿನ 9 ಗಂಟೆಗೆ ಊಟದ ವ್ಯವಸ್ಥೆ ಹಮ್ಮಿಕೊಂಡಿದ್ದೀವಿ. ಇವತ್ತಿಗೆ 13ನೇ ದಿನ. ಈ 13ನೇ ದಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಕೈಜೋಡಿಸಿದಂತಹ ತೆಂಗಿನಕಾಯಿ ವ್ಯಾಪಾರಸ್ಥರಾದಂತಹ ಪಾಪಣ್ಣ ಅವರ ಕುಟುಂಬದವರು ಹಾಗೂ ರಾಮಸ್ವಾಮಿ ಅವರು, ನವೀದ್, ಚಂದ್ರಾಚಾರಿ, ಮಣಿಕಂಠ,
महेश धनपाल इवरेलू सह अल सेवे भाग भागे इे रीतिया लाकडौन ऐन दिन रीतिया ऊट कार्यक्रम नम संघटन परवा इन यारू दानी नम जो कई जोड़ी दिन सेवाकर्त नम संघटन परवा नरवा एलू परवा धन्यवाद कार्यक्रम मुक्त माता जय हिंद जय कर्नाटक माता।